ಕೆಲಸ ಮರೆಯದಿರಿ. ಬೀರಣ್ಣನೆಂಬ ಒಬ್ಬ ರೈತನಿದ್ದ. ಆತನು ತನ್ನ ಮನೆ ಕಾಯಲು ಒಂದು ನಾಯಿ ಮರಿಯನ್ನು ತಂದು ಅಕ್ಕರೆಯಿಂದ ಸಾಕಿ ಬೆಳೆಸಿದ. ನಾಯಿ ಬೆಳೆದು ದೊಡ್ಡದಾಯಿತು. ಮನೆಯನ್ನು ಚೆನ್ನಾಗಿ ಕಾವಲು ಕಾಯುತ್ತಿತ್ತು. ಮಾಲೀಕನ ವಿಶ್ವಾಸ ಗಳಿಸಿತು. ರೈತನಾದ ಬೀರಣ್ಣನ ವಿಶ್ವಾಸ ಗಳಿಸಿತು. ರೈತನಾದ ಬೀರಣ್ಣ ತಾನು ಬೆಳೆದ ದವಸ ಧಾನ್ಯವನ್ನು ಮನೆಯಲ್ಲಿ ಸಂಗ್ರಹಿಸಿದ. ಹೀಗೆ ಸಂಗ್ರಹಿಸಿದ ಅವನ ದವಸ ಧಾನ್ಯಗಳನ್ನು ಇಲಿಗಳು ತಿಂದು ಹಾಳು ಮಾಡತೊಡಗಿದವು. ಬರಬರುತ್ತಾ ಅವುಗಳ ಕಾಟ ಹೆಚ್ಚಾಗಿತ್ತು. ಆಗ ಬೀರಣ್ಣ ಒಂದು ಬೆಕ್ಕನ್ನು ತಂದು ಸಾಕಿದ. ಆ ಬೆಕ್ಕು ಇಲಿಗಳನ್ನು ತಿಂದು ದವಸ ಧಾನ್ಯವನ್ನು ಕಾಪಾಡಿತು. ಬೀರಣ್ಣನಿಗೆ ತುಂಬ ಸಂತಸವಾಗಿತ್ತು. ಬೆಕ್ಕು ನಾಯಿಗಳೆರಡನ್ನು ಮುದ್ದಿನಿಂದ ಸಲಹತೊಡಗಿದ. ಒಮ್ಮೆ ಬೀರಣ್ಣ ಹತ್ತಿರದ ಪಟ್ಟಣದ ಸಂತೆಗೆ ಹೋಗಿದ್ದಾಗ ಇಲಿ, ನಾಯಿ ಮತ್ತು ಬೆಕ್ಕು ಮಾತಿಗಿಳಿದವು. ನಾಯಿ ಹೇಳಿತು, ಬೆಕ್ಕಣ್ಣ, ನಾನು ನಿಯತ್ತಿನಿಂದ ಮನೆಯನ್ನು ಕಾವಲು ಕಾಯುತ್ತಿದ್ದೇನೆ. ಕಳ್ಳಕಾಕರು ಯಾರು ಹತ್ತಿರ ಸುಳಿಯದಂತೆ ನೋಡಿಕೊಳ್ಳುತ್ತೇನೆ. ಅದಕ್ಕೆ ನಾನಂದ್ರೆ ಯಜಮಾನನಿಗೆ ಅಚ್ಚುಮೆಚ್ಚು ಎಂದು ಬಾಲ ಅಳ್ಳಾಡಿಸುತ್ತಾ ಹೆಮ್ಮೆಯಿಂದ ಹೇಳಿತು. ಈ ಮಾತಿಗೆ ಬೆಕ್ಕು ಸುಮ್ಮನಿರದೆ, ನೀನು ಹೊಗಳಿಕೊಂಡರೇನು ಪ್ರಯೋಜನ? ನಾನು ರೈತ ಬೆಳೆದ ದವಸ ಧಾನ್ಯಗಳನ್ನು ಇಲಿಗಳಿಂದ ರಕ್ಷಿಸಿದ್ದೇನೆ. ಇಲ್ಲದಿದ್ದರೆ ಊಟಕ್ಕೆ ಆಹಾರವೇ ದೊರಕದೆ ಉಪವಾಸ ಬೀಳಬೇಕಾಗುತ್ತದೆ, ಗೊತ್ತಾ? ಆದ್ದರಿಂದ ನಾನೇ ಮಾಲೀಕನಿಗೆ ಅಚ್ಚುಮೆಚ್ಚು ಎಂದು ಮೀಸೆ ಕುಣಿಸಿತು. ನಾಯಿಗೆ ತುಂಬ ಕೋಪ ಬಂತು. ನಾ ಮೇಲು ತಾ ಮೇಲು ಎಂದು ಎರಡು ಜಗಳವಾಡಿ ಕೊನೆಗೆ ಇಬ್ಬರು ಮಾತೇ ಬಿಟ್ಟು ಗರ್ವದಿಂದ ಮೆರೆದಾಡತೊಡಗಿದವು. ಬೆಕ್ಕು ಇಲಿಗಳನ್ನು ಕಂಡರೂ ಹಿಡಿಯದೆ ತಿರುಗಾಡತೊಡಗಿದವು. ನಾಯಿ ಕೂಡ ಮನೆಯನ್ನು ಕಾವಲು ಕಾಯದೆ ಆರಾಮವಾಗಿ ಮಲಗುತ್ತಿತ್ತು. ಹೀಗಾಗಿ ಇಲಿಗಳ ಹಾವಳಿ ಹೆಚ್ಚಾಗಿ ದವಸ ಧಾನ್ಯಗಳನ್ನು ತಿಂದು ಹಾಳು ಮಾಡತೊಡಗಿದವು. ಒಂದು ರಾತ್ರಿ ಬೀರಣ್ಣನ ಮನೆಗೆ ಕನ್ನ ಹಾಕಿ ಕಳ್ಳರು ಹಣವನ್ನು ಅಪಹರಿಸಿಕೊಂಡು ಹೋದರು. ಕಳ್ಳರನ್ನು ಕಂಡರೂ ನಾಯಿ ಬೊಗಳಲಿಲ್ಲ. ಇದರಿಂದ ಬೀರಣ್ಣನಿಗೆ ಅಸಾಧ್ಯ ಕೋಪ ಬಂತು. ಅವೆರಡನ್ನು ಒಡೆದು ಮನೆಯಿಂದ ದೂರ ಓಡಿಸಿಬಿಟ್ಟ. ಬೆಕ್ಕು ಮತ್ತು ನಾಯಿ ತಮ್ಮ ಅಹಂಕಾರದಿಂದ ರೈತನ ಆಶ್ರಯವನ್ನು ಕಳೆದುಕೊಂಡು ತುತ್ತು ಅನ್ನಕ್ಕಾಗಿ ಪರಿತಪ್ಪಿಸತೊಡಗಿದವು. ಯಾವ ಸಂದರ್ಭದಲ್ಲಿ ನಮ್ಮ ಕೆಲಸವನ್ನು ನಾವು ಯಾವತ್ತೂ ಬಿಡಬಾರದು. ಫ್ರೆಂಡ್ಸ್, ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೆಕ್ಸ್ಟ್ ಬರೋ ಈ ರೀತಿ ನೀತಿ ಕಥೆಗಳೆಲ್ಲ ನಿಮಗೆ ಬೇಗನೆ ತಲುಪ್ತಾ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.